ಬ್ರಿಟನ್ ರೂಪಾಂತರಿಯಿಂದ ಕರ್ನಾಟಕಕ್ಕೆ ಗಂಡಾಂತರ ಫಿಕ್ಸ್ ಕರುನಾಡಿಗೆ ಹೆಚ್ಚಾಗ್ತಾ ಇದೆ ಬ್ರಿಟನ್ ರೂಪಾಂತರಿಯ ಆತಂಕ ಡಿಸೆಂಬರ್ ನಲ್ಲಿ ಲಂಡನ್ ನಿಂದ ಸಾಲು ಅಂದ್ರೆ ಸಾಲು ಸಾಲು ಜನ ಆಗಮಿಸಿದ್ದಾರೆ ಡಿಸೆಂಬರ್ ನಲ್ಲೇ ಯುಕೆ ಇಂದ ನಮ್ಮ ರಾಜ್ಯಕ್ಕೆ ಬರೋಬರಿ 2127 ಮಂದಿ ಬಂದಿದ್ದಾರೆ ಬರೀ ನಮ್ಮ ರಾಜ್ಯಕ್ಕೆ ನಾವು ಹೇಳ್ತಾ ಇರೋದು ಈಗ ಆರೋಗ್ಯ ಇಲಾಖೆಯ ಅಂಕಿ ಅಂಶ ನೋಡ್ತಾ ಇದ್ರೆ ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ ಒಂದು ವೇಳೆ ಟ್ರೇಸ್ ಮಾಡಲಿಲ್ಲ ಅಂದ್ರೆ ನಮ್ಮ ರಾಜ್ಯಕ್ಕೆ ಮತ್ತೊಮ್ಮೆ ಗಂಡಾಂತರ ಫಿಕ್ಸ್ ಅಂತಲೇ ಅರ್ಥ ಬ್ರಿಟನ್ ರೂಪಾಂತರದಿಂದ ಕರ್ನಾಟಕಕ್ಕೆ ಗಂಡಾಂತರ ಫಿಕ್ಸ್ ಆಗಿದ್ರೆ ಸರ್ಕಾರ ಏನು ಮಾಡುತ್ತೆ ಇನ್ನು ಮುಂದೆ ಅನ್ನುವಂತದ್ದೇ ದೊಡ್ಡ ಪ್ರಶ್ನೆ ಎಸ್ ಹಾಗಾದ್ರೆ ಎಷ್ಟು ಜನ ಬಂದಿದ್ದಾರೆ ಬ್ರಿಟನ್ ನಿಂದ ನಮ್ಮ ರಾಜ್ಯಕ್ಕೆ ನೋಡ್ತಾ ಹೋಗೋಣ 2127 ಮಂದಿ ಹೊತ್ತು ತಂದ್ರ ಬ್ರಿಟನ್ ವೈರಸ್ ಅನ್ನ ಡಿಸೆಂಬರ್ ನಲ್ಲಿ ಲಂಡನ್ ನಿಂದ ಬಂದಂತಹ ಪ್ರಯಾಣಿಕರ ಸಂಖ್ಯೆ 2127 ಮಂದಿ ಈ 2127 ಮಂದಿಯನ್ನ ಟ್ರೇಸ್ ಮಾಡೋದೇ ದೊಡ್ಡ ತಲೆನೋವಿನ ಕೆಲಸ ಸರ್ಕಾರಕ್ಕೆ ಈಗ ಲಸಿಕೆ ಇನ್ನೇನು ಸಿಕ್ಕೇ ಬಿಡ್ತು ಅನ್ನುವಂತಹ ಖುಷಿಯಲ್ಲಿರೋ ಸಮಯದಲ್ಲೇ ಮತ್ತೊಂದು ಶಾಕ್ ಆದಿದೆ ಇಷ್ಟು ಮಂದಿಯ ಅಧಿಕೃತ ವಿವರವನ್ನು ಸಂಗ್ರಹಿಸಿ ಕ್ವಾರಂಟೈನ್ ಮಾಡೋದಿದೆಯಲ್ಲ ನಿಜಕ್ಕೂ ಸವಾಲಿನ ಕೆಲಸವೇ ಸರಿ ಅದು ಇಷ್ಟು ಜನರು ಅದು ಎಲ್ಲಿ ಓಡಾಡಿದ್ರೋ ಗೊತ್ತಿಲ್ಲ ಎಲ್ಲೆಲ್ಲಿ ಸೋಂಕನ್ನ ಹಬ್ಬಿಸಿ ಬಂದಿದ್ದಾರೋ ಅದೂ ಗೊತ್ತಿಲ್ಲ ಚಳಿಗಾಲ ಇರೋದ್ರಿಂದ ಸೋಂಕು ಹಬ್ಬಿರುವ ಅನ್ನೋದಕ್ಕಿಂತ ಸೋಂಕು ಹೆಚ್ಚಾಗಿ ಹಬ್ಬಿರುವ ಸಾಧ್ಯತೆ ಇದೆ ಎಸ್ ಈಗ ನಮ್ಮ ರಾಜ್ಯಕ್ಕೆ ಬಂದಿರುವಂತಹ ಬ್ರಿಟನ್ ನಿಂದ ಬಂದಿರುವಂತವರ ಸಂಖ್ಯೆ ಎಷ್ಟಪ್ಪ ಅಂತ ಹೇಳಿದ್ರೆ 2127 ಮಂದಿ ಇದೀಗ ಆ 2127 ಮಂದಿ ಎಲ್ಲೆಲ್ಲ ಅಡ್ಡಾಡಿದ್ದಾರೆ ಅವರ ಪ್ರಾಥಮಿಕ ಸಂಪರ್ಕದಲ್ಲಿ ಯಾರಿದ್ದಾರೆ ಇದನ್ನೆಲ್ಲ ಹುಡುಕೋದು ನಿಜಕ್ಕೂ ಸರ್ಕಾರಕ್ಕೆ ದೊಡ್ಡ ಸವಾಲಿನ ಕೆಲಸವೇ ಸರಿ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾರೆ ಲೋಕೇಶ್ ಸರ್ಕಾರಕ್ಕೆ ನಿಜಕ್ಕೂ ದೊಡ್ಡ ಸವಾಲಿನ ಕೆಲಸ ಈಗ ಅಷ್ಟೂ ಜನ ಯಾರು ಎಲ್ಲೆಲ್ಲಿ ಓಡಾಡಿದ್ದಾರೆ ಅಂತ ಬಟ್ ಈಗ ಬೇರೆ ವಿದೇಶಗಳಿಂದ ಬಂದವರೆಲ್ಲರೂ ಕೂಡ ವಿದ್ಯಾವಂತರೆ ಹೇಳಿದ ಅರ್ಥ ಮಾಡ್ಕೊಳ್ತಾರೆ ಅವ್ರಿಗೂ ಕೂಡ ಸಿಚುವೇಶನ್ ಹಿಂಗಿದೆ ಅಂತ ಗೊತ್ತು ಸೊ ಸರ್ಕಾರನೇ ಇದೆಲ್ಲದರ ಹೊಣೆ ಹೊತ್ಕೊಳ್ಬೇಕಾ ಅವರೇ ಮುಂದಾಗಿ ಬಂದು ಟೆಸ್ಟ್ ಮಾಡಿಸ್ಕೊಂಡು ಕ್ವಾರಂಟೈನ್ ಆದ್ರೆ ಒಳ್ಳೇದಲ್ವಾ ಲೋಕೇಶ್ ಖಂಡಿತ ಈಗ ಸರ್ಕಾರ ಕೂಡ ಮಾಡ್ತಕ್ಕಂತ ಕೆಲಸ ಅದೇ ಅವರನ್ನ ಟ್ರೇಸಿಂಗ್ ಮಾಡಕ್ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಒಂದು ಪ್ರಕಟಣೆಯನ್ನ ಮಾಡುತ್ತೆ ಅದು ಸ್ವತಃವಾಗಿ ನವೆಂಬರ್ 25 ಈ ಕಡೆಗೆ ಯಾರು ವಿದೇಶದಿಂದ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಬಂದಿದ್ದರೋ ಅವರು ಸ್ವತಃವಾಗಿ ಹೇಗೆ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಳಿ ಅನ್ನುವಂತ ಒಂದು ಅನೌನ್ಸ್ ಅನ್ನ ಮಾಡ್ಬೇಕಾಗಿದೆ ಅದೇ ಅವರಿಗೆ ಇರ್ತಕ್ಕಂತ ದಾರಿ ಆದ್ರೆ ಈಗ ಆರೋಗ್ಯ ಇಲಾಖೆ ಕೊಡ್ತಾ ಇರುವಂತ ಮಾಹಿತಿ ಪ್ರಕಾರ 2127 ಜನ ನಮ್ಮ ದೇಶಕ್ಕೆ ಬಂದಿದ್ದಾರೆ ಅನ್ನುವಂತಂದ್ರೆ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ ಆದ್ರೆ ಅದರಲ್ಲಿ ಬರೀ 200ಕ್ಕೂ ಹೆಚ್ಚು ಜನ ಮಾತ್ರ ಟೆಸ್ಟ್ ಮಾಡ್ತಿರ್ತಕ್ಕಂಥದ್ದು ಅಲ್ಲಿಗೆ ಇನ್ನು ಸುಮಾರು 1950 ಜನ ಟೆಸ್ಟ್ ಮಾಡ್ತಿಲ್ಲ ಅನ್ನುವಂಥದ್ದು ಅವ್ರು ಎಲ್ಲಿದ್ದಾರೆ ಹೇಗಿದ್ದಾರೆ ಯಾವ ಕಡೆ ಇದ್ದಾರೆ ಯಾರ ಸಂಪರ್ಕಕ್ಕೆ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇಲ್ಲ ಈ ಬಗ್ಗೆ ಈಗಾಗಲೇ ಆರೋಗ್ಯ ಇಲಾಖೆ ಟೀಮ್ ಅನ್ನು ಸಿದ್ಧಪಡಿಸಿದೆ ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಟೀಮ್ ಅನ್ನು ರೆಡಿ ಮಾಡಿ ಅವರನ್ನ ಟ್ರೇಸಿಂಗ್ ಮಾಡುವಂತ ಕೆಲಸವನ್ನು ಕೂಡ ಆಗ್ತಾ ಇದೆ ಈಗಾಗಲೇ ಕೆಲವೊಂದಷ್ಟು ಮಂದಿ ಸಿಕ್ಕಿದ್ದಾರೆ ಅವರನ್ನ ಟೆಸ್ಟ್ಗೆ ಒಳಪಡಿಸಿದಾಗ ಪಾಸಿಟಿವ್ ಕೂಡ ಆಗಿದೆ ಅದು ಬೆಂಗಳೂರು ನಗರದಲ್ಲೂ ಕೂಡ ಬೇರೆ ವಿವಿಧ 2 ಜಿಲ್ಲೆಗಳಲ್ಲಿ ಈಗ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಗೊತ್ತಾಗಿದೆ ಅದು ಕೂಡ ಬ್ರಿಟನ್ ಇಂದ ಬಂದಂತ ಹೊಸ ತಳಿನ ಅಥವಾ ಹಳೆ ಕೊರೋನಾ ಅನ್ನುವುದಕ್ಕೆ ಆ ಒಂದು ಪರೀಕ್ಷೆ ಮಾಡೋದಕ್ಕೋಸ್ಕರ ಈಗ ಪುಣೆಗೆ ಕಳಿಸಿರ್ತಕ್ಕಂಥದ್ದು ಲ್ಯಾಬ್ ಅನ್ನ ಅದೇ ನಂತರ ಈಗ ಯಾವ ರೀತಿ ಅವರನ್ನ ಟ್ರೇಸಿಂಗ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಸವಾಲು ಆಗಿರ್ತಕ್ಕಂಥದ್ದು ಈಗ ಸೆಪ್ಟೆಂಬರ್ ನಲ್ಲಿ ಬ್ರಿಟನ್ ನಲ್ಲಿ ಆ ಒಂದು ಹೊಸ ತಳಿ ವೈರಸ್ ಪತ್ತೆ ಆಗಿರ್ತಕ್ಕಂಥದ್ದು ಸೆಪ್ಟೆಂಬರ್ ನಲ್ಲಿ ಪತ್ತೆ ಆದ್ರೆ ಇವರು ಕಳೆದ 2 ದಿನಗಳ ಹಿಂದೆ ವಿಮಾನ ಹಾರಾಟವನ್ನ ಸ್ಥಗಿತ ಮಾಡಿರ್ತಕ್ಕಂಥದ್ದು ಆರೋಗ್ಯ ಇಲಾಖೆ ಈಗ ಸೆಪ್ಟೆಂಬರ್ ನಿಂದ ಈ ಕಡೆಗೆ ಬಂದಂತ ಎಲ್ಲಾ ವಿದೇಶಿಯಿಂದ ಬಂದಂತ ಎಲ್ಲಾ ಜನರನ್ನು ಕೂಡ ಈಗ ಟ್ರೇಸಿಂಗ್ ಮಾಡ್ಬೇಕಾಗತ್ತೆ ಇದು ದೊಡ್ಡ ಸವಾಲು ಆಗಿರ್ತಕ್ಕಂಥದ್ದು ಯಾವ ರೀತಿ ಇದನ್ನ ಆರೋಗ್ಯ ಇಲಾಖೆ ನಿಭಾಯಿಸುತ್ತೆ ಅನ್ನುವಂಥದ್ದು ಈಗ ಕಾದು ನೋಡಬೇಕಾಗಿದೆ ಸರ್ಕಾರ ಈ ಬಗ್ಗೆ ಟಫ್ ರೂಲ್ಸ್ ಅನ್ನ ಜಾರಿ ಮಾಡುವ ಸಾಧ್ಯತೆ ಇದೆ ಇವತ್ತು ಕೂಡ ಕಾರ್ಯದರ್ಶಿಗಳ ಕೂಡ ಜೊತೆ 2127 ಮಂದಿ ನಮ್ಮ ರಾಜ್ಯಕ್ಕೆ ಬಂದಿರೋರು ಅಂತ ಗೊತ್ತಾದ್ಮೇಲೆ ಅವರ ಡೀಟೇಲ್ಸ್ ಹುಡ್ಕೋದಂತ ದೊಡ್ಡ ಕೆಲಸ ಆಗಿತ್ತ ಲೋಕೇಶ್ ಜೊತೆಗೆ ಬೆಂಗಳೂರಿಗೆ ಎಷ್ಟು ಜನ ಬಂದಿದ್ದಾರೆ ಈ ಸಂಖ್ಯೆಯಲ್ಲಿ ಎಷ್ಟು ಜನ ಬೆಂಗಳೂರಿಗೆ ಬಂದಿದ್ದಾರೆ ಇದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ತಾ ಇದೆಯಾ ಸದ್ಯ ವಿದ್ಯಾ ಈಗ ಬೆಂಗಳೂರಿಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ 211 ಜನ ಬೆಂಗಳೂರಿಗೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ ಸದ್ಯಕ್ಕೆ ಸಿಕ್ಕಿರುವುದು ಆದರೆ 2127 ಜನ ಅಂತಂದರೆ ಇನ್ನೂ ಜಾಸ್ತಿ ಜನನೇ ಬೆಂಗಳೂರಿನಲ್ಲಿ ಉಳಿದುಕೊಂಡಿರುವಂಥ ಮಾಹಿತಿ ಈಗ ಸಿಕ್ಕಿದೆ ಅದನ್ನು ಕೂಡ ಈಗ ಆರೋಗ್ಯ ಇಲಾಖೆ ಪತ್ತೆ ಮಾಡೋದಕ್ಕೆ ಮುಂದಾಗಿದೆ ಆದರೆ ಈಗ 2127 ಜನರ ಅಡ್ರೆಸ್ ಸಿಕ್ಕಿಲ್ಲ ಅವರ ಫೋನ್ ನಂಬರ್ ಸಿಕ್ಕಿದೆ ಆ ಫೋನ್ ನಂಬರ್ ಮೂಲಕ ಈಗ ಅವರಿಗೆ
ಕರೆ ಮಾಡಿ ಅವರು ಎಲ್ಲಿದ್ದಾರೆ ಎನ್ನುವುದನ್ನ ಪತ್ತೆ ಮಾಡಿ ಸ್ವತಃವಾಗಿ ಅಲ್ಲಿಗೆ ಹೋಗಿ ಸ್ವಾಬ್ ಕಲೆಕ್ಟ್ ಮಾಡ್ಕೊಂಡು ಬರ್ತಕ್ಕಂತ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾ ಇದ್ದಾರೆ. ಆದರೆ ಸರಿಯಾಗಿ ಎಲ್ಲರೂ ಎಲ್ಲೆಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಸರಿಯಾಗಿ ಸಿಕ್ಕಿಲ್ಲ. ಫೋನ್ ನಂಬರನ್ನು ಹುಡುಕಿ ಅವರ ಕರೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಹೋಗ್ತಾ ಇದೆ. ಕರೆ ಮಾಡಿದ್ರೆ ನಾವಾಗಲೇ ನಮಗೆ ನೆಗೆಟಿವ್ ಬಂದಿದೆ, ನೆಗೆಟಿವ್ ರಿಪೋರ್ಟ್ನ ನಾವು ತೋರಿಸಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತಾ ಇದ್ದಾರೆ. ಆದರೆ ಸರ್ಕಾರ ನೆಗೆಟಿವ್ ರಿಪೋರ್ಟ್ ತಂದಿದ್ದವರಿಗೂ ಕೂಡ ಕಂಪಲ್ಸರಿಯಾಗಿ ಟೆಸ್ಟ್ ಮಾಡಲೇಬೇಕು ಅಂತ ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಈಗ 2127 ಜನಕ್ಕೂ ಕೂಡ ಟೆಸ್ಟ್ ಮಾಡಲೇಬೇಕಾಗುತ್ತೆ. ಕನಿಷ್ಠ ಒಂದು 3 ದಿನಗಳಲ್ಲಿ ಇದನ್ನು ಕಂಪ್ಲೀಟ್ ಮಾಡಿದರೆ ರಾಜ್ಯ ಸೇಫ್ ಅಂತ ಅರ್ಥ. ಇಲ್ಲ ಅಂತಂದರೆ ಇಷ್ಟು ಜನನು ಕೂಡ ಎಲ್ಲೆಲ್ಲಿ ಪ್ರಯಾಣ ಮಾಡಿದ್ರು, ಎಲ್ಲಿ ಹೋಗಿದ್ರು, ಯಾರ ಸಂಪರ್ಕಕ್ಕೆ ಬಂದಿದ್ರು, ಅವರ ಟ್ರಾವೆಲ್ ಹಿಸ್ಟ್ರಿ ಏನು ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಕಷ್ಟಕರ ಆಗುತ್ತೆ ಅಂತಾನೆ ಹೇಳ್ಬೋದು. ವಿದ್ಯಾ ಲೋಕೇಶ್, ಈಗ ಈ 2127 ಮಂದಿ ಸಂಖ್ಯೆ ಅನ್ನೋದು ಸಿಕ್ಕಿದೆ ನಮ್ಗೆ. ಸೊ ಇದು ಸಂಖ್ಯೆ ಚಿಕ್ಕದಿದ್ದಾಗ್ಲೇ ಇದನ್ನ ಸರಿಪಡಿಸ್ಕೊಂಡ್ರೆ ಅಥವಾ ಹೊಸಕ್ಕೆ ಹಾಕಿಳಿದ್ರೆ ಬಹಳ ಒಳ್ಳೇದು. ಇಲ್ಲಾಂದ್ರೆ ಸರ್ಕಾರವೇ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕು. ನೀವಾಗೆ ಬಂದು ಟೆಸ್ಟ್ ಮಾಡಿಸ್ಕೊಳ್ತಿರೋ ಅಥವಾ ನಿಮ್ಮ ವೀಸಾ ಪಾಸ್ಪೋರ್ಟ್ ಅನ್ನ ಸೀಸ್ ಮಾಡೋದು, ಇಂತಹ ಕಠಿಣ ಕ್ರಮಗಳಿಗೆ ಬಂದಾಗ ಮಾತ್ರ ಇವ್ರುಗಳು ಮುಂದೆ ಬರ್ತಾರೆ ಅಂತ ಕಾಣುತ್ತೆ. ಯಾಕಂದ್ರೆ ಎಲ್ಲವೂ ಕೂಡ ಸರ್ಕಾರವೇ ಹೊಣೆ ಹೊತ್ಕೊಳಕ್ ಆಗಲ್ಲ ಅಲ್ವಾ ಲೋಕೇಶ್? ಖಂಡಿತ ಖಂಡಿತ ವಿದ್ಯೆ, ಸರ್ಕಾರ ಯಾವುದೇ ರೀತಿ ಹೊಣೆ ಹೊತ್ಕೊಳಕ್ಕೆ ಆಗಲ್ಲ. ಆದರೂ ಕೂಡ ಸರ್ಕಾರದ ಕರ್ತವ್ಯದಲ್ಲಿ ಮಾಡಲೇಬೇಕಾಗುತ್ತೆ. ಜವಾಬ್ದಾರಿ ಜನರನ್ನ ರಕ್ಷಣೆ ಮಾಡ್ತಕ್ಕಂಥ ಅದು ಸರ್ಕಾರದ ಮೇಲಿದೆ. ಈ ಹಿನ್ನೆಲೆಯಲ್ಲಿ ಯಾವ್ಯಾವ ಸ್ಥಳದಲ್ಲಿದ್ದಾರೆ ಅಂತ ಅನೌನ್ಸ್ ಮಾಡಿದ್ರೆ ಜನ ಪ್ಯಾನಿಕ್ ಆಗ್ತಾರೆ ಅಂತ ಹೇಳಿಬಿಟ್ಟು ಈಗ ಅದನ್ನು ಅನೌನ್ಸ್ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಈಗ ಸ್ವತಃವಾಗಿ ಸರ್ಕಾರವೇ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸ್ಬೋದು ಅಥವಾ ಒಂದು ನೋಟಿಸನ್ನು ಜಾರಿ ಮಾಡ್ಬೋದು. ಯಾರೆಲ್ಲ ಬಂದಿದ್ದೀರಾ ಅವರು ಸ್ವತಃವಾಗಿ ಟೆಸ್ಟ್ಗೆ ಒಳಪಡಿಸಿ, ಟೆಸ್ಟ್ ಮಾಡಿಸ್ಕೊಳ್ಳಿಲ್ಲ ಅಂತಂದರೆ ಈ ರೀತಿಯಾದ ಕಟ್ಟುನಿಟ್ಟಿನ ಅಂತ ಕ್ರಮವನ್ನು ನಿಮ್ಮ ಮೇಲೆ ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥ ನಿಯಮವನ್ನು ಕೂಡ ಜಾರಿಗೆ ತರುವ ಸಾಧ್ಯತೆ ಇದೆ. ಅದೆಲ್ಲದಕ್ಕೂ ಮುಂಚೆ 1 ವಾರಗಳ ಕಾಲದ ಒಳಗಾಗಿ ಇವರನ್ನು ಟ್ರೇಸಿಂಗ್ ಮಾಡ್ತಾರೆ ಈ ಟೀಮ್ ಸಿದ್ಧಪಡಿಸಿರ್ತಕ್ಕಂಥದ್ದು. ಆ ಟ್ರೇಸಿಂಗ್ ಆಗಲಿಲ್ಲ ಅಂತಂದರೆ ಈ ರೀತಿಯ ಕ್ರಮಗಳಿಗೆ ಏನಾದರೂ ಮುಂದಾಗುತ್ತಾ ಸರ್ಕಾರ ಅಂತ ಕಾದು ನೋಡಬೇಕಾಗಿದೆ. ಈಗಾಗಲೇ ಬೇರೆ ಬೇರೆ ದೇಶಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡು ಯಾರೆಲ್ಲ ವಿದೇಶದಿಂದ ಬಂದಿದ್ದಾರೋ ಅವರಲ್ಲೇ ಏರ್ಪೋರ್ಟಲ್ಲೇ ಟೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಆದರೆ ನಮ್ಮ ರಾಜ್ಯದಲ್ಲಿ ಏರ್ಪೋರ್ಟಲ್ಲಿ ಟೆಸ್ಟ್ ಮಾಡ್ತಕ್ಕಂಥ ಕೆಲಸ ಸ್ಟಾಪ್ ಮಾಡಿದ್ರು. ಇದು ಸರ್ಕಾರದ ಮಹಾ ಎಡವಟ್ಟು ಅಂತಲೇ ಹೇಳ್ಬೋದಾಗಿದೆ. ಈ ಎಡವಟ್ಟಿನಿಂದ ಈಗ ಜನ ಆತಂಕಕ್ಕೆ ಒಳಗಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ವಿದ್ಯಾ ಧನ್ಯವಾದ ಲೋಕೇಶ್ ತಮ್ಮೆಲ್ಲ ಮಾಹಿತಿಗೆ. ನಿಜಕ್ಕೂ ಸರ್ಕಾರ ಮುಲಾಜಿಲ್ಲದೆ ಕಠಿಣ ಕ್ರಮಕ್ಕೆ ಮುಂದಾಗ್ತೀವಿ ಅಂತ ಎಚ್ಚರಿಕೆಯನ್ನ ಕೊಡಬೇಕು. ಆಗ್ಲೇ ಇವ್ರುಗಳು ಮುಂದೆ ಬರ್ತಾರೆ, ಇಲ್ಲ ಸರ್ಕಾರವೇ ಆ 2127 ಮಂದಿಯನ್ನೂ ಕೂಡ ಹುಡುಕೊಂಡು ಕೂರ್ತೀವಿ, ಫೋನ್ ಮಾಡ್ತೀವಿ, ಫೋನ್ ನಂಬರ್ ತಪ್ಪಾಗಿದ್ರೆ ಇನ್ನೊಂದು ಮಾರ್ಗ ಹುಡುಕ್ತೀವಿ ಅಂದ್ರೆ ಕಾಲ ಮಿತಿ ಮೀರಿ ಹೋಗುತ್ತೆ. ಸೊ ಆಗೇನು ಮಾಡೋಕ್ಕಾಗಲ್ಲ. ಈಗ ಚಿಕ್ಕ ಸಂಖ್ಯೆ ಚಿಕ್ಕದಿದೆ, ಈಗಲೇ ಎಲ್ಲವ ಜವಾಬ್ದಾರಿನ ತಗೊಂಡು ಕಠಿಣ ಕ್ರಮಕ್ಕೆ ಮುಂದಾದ್ರೆ ಅವ್ರುಗಳು ಮುಂದೆ ಬರ್ತಾರೆ, ಇಲ್ಲಾಂದ್ರೆ ಬಹಳ ದೊಡ್ಡ ಎಡವಟ್ಟು ಮಾಡ್ಕೊಂಡಂಗಾಗುತ್ತೆ ಸರ್ಕಾರ. ಎಸ್, ಬ್ರಿಟನ್ ರೂಪಾಂತರಿ ವೈರಸ್ ನಿಂದ ಹೊಸ ಆತಂಕ ಶುರುವಾಗ್ತಾ ಇದೆ. ಅದೇನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ 4 ತಿಂಗಳು ಮೊದಲೇ ಈ ಒಂದು ತಳಿ, ಹೊಸ ತಳಿ, ರೂಪಾಂತರಿ ತಳಿ ಎಂಟ್ರಿ ಆಗಿದೆಯಾ? ಸೆಪ್ಟೆಂಬರ್ ನಲ್ಲೇ ದೇಶಕ್ಕೆ ಈ ರೂಪಾಂತರಿ ವೈರಸ್ ಒಕ್ಕರಿಸಿರಬಹುದು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಹೊಸ ಆತಂಕವನ್ನ ಹೊರಹಾಕಿದ್ದಾರೆ ಇದೀಗ ಕರೋನಾ ತಜ್ಞರು. ಎಸ್, ಭಾರತಕ್ಕೆ 4 ತಿಂಗಳು ಮೊದಲೇ ಈ ಹೊಸ ತಳಿ ಎಂಟ್ರಿ ಕೊಟ್ಟಿದ್ಯಾ? ಸೆಪ್ಟೆಂಬರ್ ನಲ್ಲೇ ನಮ್ಮ ದೇಶಕ್ಕೆ ಒಕ್ಕರಿಸಿರ್ಬೋದು ಇದು ಅನ್ನೋ ಅಂದಾಜನ್ನ ಅಥವಾ ಊಹೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಹಾಗಾದ್ರೆ? ಕರೋನಾ ಹೊಸ ತಳಿ ಬಗ್ಗೆ ತಜ್ಞರಿಂದ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಅದೇನಪ್ಪ ಅಂದ್ರೆ ನಮ್ಮ ದೇಶಕ್ಕೆ ಭಾರತದಲ್ಲಿ ಅಂದ್ರೆ ಭಾರತದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲೇ ಕರೋನಾದ ಹೊಸ ತಳಿ ಪತ್ತೆ ಆಗಿದೆಯಾ ಅನ್ನುವಂತಹ ಆಘಾತಕಾರಿ ಮಾಹಿತಿಯನ್ನ ಇದೀಗ ಕರೋನಾ ತಜ್ಞರು ಹೇಳ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಸೆಪ್ಟೆಂಬರ್ ಅಂದ್ರೆ ಒಂದು 4 ತಿಂಗಳ ಹಿಂದೆಯೇ ಬ್ರಿಟನ್ ಅಲ್ಲಿ ಈಗ ಕಾಣಿಸ್ಕೊಂಡು ಅವ್ರನ್ನ ಒಂದ್ ರೀತಿಯ ಸಂಕಷ್ಟಕ್ಕೆ ಸಿಗಾಕ್ಸಿರುವ ಈ ರೂಪಾಂತರ ತಳಿ ನಮಗೆ ಸೆಪ್ಟೆಂಬರ್ ನಲ್ಲೇ ಬಂದಿದ್ಯಾ? ಹಾಗಾದ್ರೆ ನಮ್ಮ ದೇಶದಲ್ಲಿ ಇದೆಯಾ ಕರೋನಾ ಇದೆಯಾ ಹಾಗಾದ್ರೆ ಆ ರೀತಿಯದ್ದು ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಭಾರತಕ್ಕೆ 4 ತಿಂಗಳು ಹಿಂದೆಯೇ ಹೊಸ ವೈರಸ್ ಪ್ರವೇಶ ಮಾಡಿರಬಹುದು ಅನ್ನುವಂತಹ ಆಘಾತಕಾರಿ ಸುದ್ದಿಯನ್ನ ತಜ್ಞರು ಇದೀಗ ಹೊರ ಆಗ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ಇವರಿಗೆ ಯಾಕೆ ಈ ಒಂದು ಅನುಮಾನ ಕಾಡ್ತಾ ಇದೆ? ತಜ್ಞರಾದ ಡಾಕ್ಟರ್ ರಾಕೇಶ್ ಮಿಶ್ರಾ, ಡಾಕ್ಟರ್ ಜಮೀಲ್ ಈ ರೀತಿಯ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಸೆಪ್ಟೆಂಬರ್ ನಿಂದ ಡಿಸೆಂಬರ್ ಮೊದಲ ವಾರದವರೆಗೆ ಹಲವರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಭಾರತ ಬ್ರಿಟನ್ ಮಧ್ಯ ಪ್ರಯಾಣಿಕರ ವಿಮಾನಯಾನ ಆಗಿದೆ ಹಲವಾರು ಸಂಖ್ಯೆಯಲ್ಲಿ. ಈ ವೇಳೆ ಭಾರತಕ್ಕೆ ರೂಪಾಂತರಿ ಕರೋನಾ ಎಂಟ್ರಿ ಕೊಟ್ಟಿರುವ ಸಾಧ್ಯತೆ ಇದೆ. ಎಸ್, ಭಾರತದಲ್ಲಿ ಬದಲಾದ ಕರೋನಾ ಬಗ್ಗೆ ಅಧ್ಯಯನಕ್ಕೆ ತಜ್ಞರು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಶಬೀರ್, ಗುಡ್ ಮಾರ್ನಿಂಗ್. ಶಬೀರ್,
ನೆನ್ನೆ ತನಕ ಈಗ ಬಂದಿರೋರಲ್ಲಿ ಯಾರಿಗಾದ್ರೂ ಇರ್ಬೋದು, ಅದನ್ನ ಎಚ್ಚರಿಕೆಯಿಂದ ನೋಡ್ಕೊಳ್ಳೋಣ ಅನ್ನುವಂತಹ ಒಂದು ಆತಂಕ ಇತ್ತು ನಮ್ಗೆ. ಬಟ್ ಈಗ ದೊಡ್ಡ ಬಾಂಬ್ ಅನ್ನ ಸಿಡಿಸ್ತಾ ಇದ್ದಾರೆ ತಜ್ಞರು. ಈಗ ಏನ್ ಮಾಡೋ, ಸರ್ಕಾರ ಯಾವ ರೀತಿಯ ಚಿಂತನೆಗೆ ಮುಂದಾಗ್ತಾ ಇದೆ ಈಗ ಅಂತ? ವಿದ್ಯ, ಖಂಡಿತ. ಯಾಕಂದ್ರೆ ಈಗಾಗ್ಲೇ ಬ್ರಿಟನ್ ನಲ್ಲಿ ಕಾಣಿಸ್ಕೊಂಡಿರುವಂತಹ ರೂಪಾಂತರಿ ಕೊರೋನಾ ವೈರಸ್ ನಿಂದ ಇಡೀ ವಿಶ್ವ ಒಂದ್ ರೀತಿ ಆತಂಕಕ್ಕೆ ಈಡಾಗಿರುವಂತದ್ದು. ಇದರ ಜೊತೆಗೆ ಭಾರತದಲ್ಲೂ ಕೂಡ ಈ ಆತಂಕ ಹೆಚ್ಚಾಗಿದೆ. ಈಗ ಕಳೆದ 2 ದಿನಗಳಿಂದ ವಿಮಾನ ಹಾರಾಟಗಳನ್ನ ನಿಷೇಧ ಮಾಡಿರುವಂತಹ ಭಾರತ ಸರ್ಕಾರ ಲಂಡನ್ ನಿಂದ ಕಳೆದ 1 ವಾರದಿಂದ ಯಾರೆಲ್ಲ ಬಂದಿದ್ದಾರೆ ಅವರ ಪರೀಕ್ಷೆಗಳನ್ನ ಕೂಡ ಹೆಚ್ಚು ಮಾಡ್ತಾ ಇರುವಂತದ್ದು. ಆದ್ರೆ ತಜ್ಞರು ಬೇರೆ ರೀತಿಯಾದಂತ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದ್ರೆ ಬ್ರಿಟನ್ ನಲ್ಲಿ ಏನು ಕೊರೋನಾ ವೈರಸ್ ರೂಪಾಂತರಗೊಂಡಿರುವಂತದ್ದು ಡಿಸೆಂಬರ್ ತಿಂಗಳಲ್ಲ, ಅದು ಬದಲಿಗೆ ಸೆಪ್ಟೆಂಬರ್ ತಿಂಗಳಿಂದಲೇ ತನ್ನ ಏನು ಲಕ್ಷಣಗಳನ್ನ ಬದಲು ಮಾಡ್ತಾ ಹೋಗಿದೆ. ಹೀಗಾಗಿ ಏನು ಸೆಪ್ಟೆಂಬರ್ ನಿಂದ ಸುಮಾರು ಡಿಸೆಂಬರ್ ವರೆಗೂ ಕೂಡ ಸಾಕಷ್ಟು ಫ್ಲೈಟ್ ಗಳು ಬ್ರಿಟನ್ ಮತ್ತೆ ಭಾರತದ ನಡುವೆ ಸಂಚಾರವನ್ನ ಮಾಡಿದವೆ. ಹೀಗಾಗಿ ಬ್ರಿಟನ್ ನಿಂದ ಏನು ಸೆಪ್ಟೆಂಬರ್ ನಲ್ಲಿ ಸಾಕಷ್ಟು ಜನ ಬಂದು ಹೋಗಿರುವಂತ ಸಾಧ್ಯತೆಗಳಿರುವಂತ ಹಿನ್ನೆಲೆಯಲ್ಲಿ ಭಾರತಕ್ಕೂ ಕೂಡ ಈ ಮ್ಯೂಟೇಷನ್ ವೈರಸ್ ಈಗಾಗಲೇ ಎಂಟ್ರಿ ಕೊಟ್ಟಿರ್ಬೋದು ಅನ್ನೋ ಒಂದು ಏನು ಅಭಿಪ್ರಾಯವನ್ನು ಅವ್ರು ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಭಾರತದಲ್ಲಿ ಈವರೆಗೂ ಯಾಕೆ ಈ ಅಂದ್ರೆ ಗೊತ್ತಾಗಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ಒಂದಿಷ್ಟು ಸ್ಪಷ್ಟೀಕರಣಗಳನ್ನ ಕೂಡ ಕೊಟ್ಟಿರುವಂತದ್ದು. ಒಂದು, ಭಾರತದಲ್ಲಿ ಆರ್ಟಿಪಿಸಿಆರ್ ಟೆಸ್ಟ್ ಗಳ ಪ್ರಮಾಣ ಕಡಿಮೆ ಆಗಿದೆ, ಹೀಗಾಗಿ ಅದರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಜೊತೆಗೆ ಮ್ಯೂಟೇಷನ್ ವೈರಸ್ ಗಳ ಬಗ್ಗೆ ಕೂಡ ಭಾರತದಲ್ಲಿ ಅಧ್ಯಯನ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಇದು ಬಹಳ ಸ್ಪಷ್ಟವಾಗಿ ಭಾರತದಲ್ಲಿ ಗೊತ್ತಾಗಿಲ್ಲ. ಹೀಗಾಗಿ ಇದರ ಬಗ್ಗೆ ಹೊಸ ಅಧ್ಯಯನಗಳು ನಡೀಬೇಕು ಅನ್ನೋ ಒಂದು ಮನವಿಯನ್ನ ಕೂಡ ಅವರು ಮಾಡಿರುವಂತದ್ದು. ವಿದ್ಯಾ, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗೆ. ಬ್ರಿಟನ್ ನಿಂದ ಹೊಸ ತಳಿ ಕರೋನಾ ಸೃಷ್ಟಿ ಮಾಡಿರುವಂತಹ ಆತಂಕದ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸಚಿವ ಸಂಪುಟ ಸಭೆ ಇರುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೋದಿ ಈ ಒಂದು ಸಭೆಯನ್ನ ಮಾಡ್ತಾರೆ. ಡಿಸೆಂಬರ್ 25 ಕ್ಕೆ ಎಲ್ಲಾ ರಾಜ್ಯಗಳ ಸಿಎಂ ಜೊತೆ ಮೋದಿ ಅವರು ಸಭೆಯನ್ನ ಮಾಡ್ತಾರೆ, ಅದು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಡಿಸೆಂಬರ್ 25 ಕ್ಕೆ ಮೋದಿ ಅವರು ಚರ್ಚೆಯನ್ನ ಮಾಡ್ತಾರೆ.